ಇವತ್ತು ಗುರುವಾರ ಬಿಜೆಪಿಯವರು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಿದ್ರು. 3-4 ದಿವಸದ ಹಿಂದೆನೆ ಅನೌನ್ಸ್ ಮಾಡಿದರು. ಗುರುವಾರ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆದವು. ಪ್ರತಿಭಟನೆಯಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಒಂದ್ಸಲ. ಏನಪ್ಪ ಸಿದ್ದರಾಮಯ್ಯನವರು ಒಂದ್ 14 ಅವ್ರ ಕಡೆ ಅವ್ರು ಹೇಳ್ತಾ ಇದ್ರು 14 ಸೈಟ್ ನುಂಗಿರೋದು. ಸೈಟ್ಗಳು ನುಂಗದ್ ಕಷ್ಟನೇ, ಯಾಕಂದ್ರೆ ಅವೆಲ್ಲ 20-30 ಸೈಟ್ಗಳಲ್ಲಮ್ಮ ತಾಯಿ, ಎಲ್ಲ 50-80 ಸೈಟ್ಗಳೆಲ್ಲ. ಇವತ್ತು ಕರ್ನಾಟಕದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಲ್ಲ ಕಾಂಗ್ರೆಸ್ ಅವ್ರು, ನಾನು ಕ್ಲೀನ್ 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 ಆಯ್ತಲ್ಲ, ಗೊತ್ತಾಯ್ತಲ್ಲ ಕರ್ನಾಟಕ ಜನಕ್ಕೆ ಸಿದ್ದರಾಮಯ್ಯ ಕ್ಲೀನ್ ಅನಪ್ಪ. ವೈಟ್ನರ್ ಸಿದ್ದರಾಮಯ್ಯ ಈಗ ಈ ಐವನ್ ಡಿಸೋಸ ಅನ್ನೋನೊಬ್ಬ ಕಳ್ಳ ಇದಾರಲ್ಲ, ಅವರು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಇಲ್ಲಿ ರಾಜ್ಯಪಾಲರ ಭವನ ಕರ್ನಾಟಕದಲ್ಲಿ ಆಗ್ತಾರೆ. ಅಂದ್ರೆ ಬಂಗ್ಲಾದಲ್ಲಿ ಏನಾಗಿದೆ ಅಂದ್ರೆ ಐವನ್ ಡಿಸೋಸ ಯಾರು ಕಾಂಗ್ರೆಸ್, ನಾ ಏಜೆಂಟ್ ಅವನು, ಕಾಂಗ್ರೆಸ್ ಅವನು ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತೀನಿ ಅಂತಾನ. ಅದೇ ಅರ್ಥ ತಾನೇ ನೀವು ಹೇಳಿರೋದು? ಯಾವ ಅರ್ಥದಲ್ಲಿ ಹೇಳಿದ್ದೀರಾ? ನೀವು ನಾಚಿಕೆ ಆಗ್ಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ. ಭಾರತ ಗಂಡು ಮೆಟ್ಟಿದ ನಾಡಿದು ಭಾರತ, ಇಲ್ಲೆಲ್ಲ ಇಂಥವೆಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಇದು ಪಾಕಿಸ್ತಾನ ಅಲ್ಲ, ಬಾಂಗ್ಲಾದೇಶ ಅಲ್ಲ. ಇದು ಇಲ್ಲಿಗೆ ಬಿಡಲ್ಲ ಐವನ್ ಡಿಸೋಸನ, ಇಲ್ಲಿಗೆ ನಾವು ಬಿಡಲ್ಲ. ರಾಜ್ಯಪಾಲರ ಮೇಲೆ ಇದೇನಾದ್ರು ಅಟ್ಯಾಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು. ಭ್ರಷ್ಟ ಸಿದ್ದರಾಮಯ್ಯನವ್ರನ್ನ ಆ ಚೇರ್ದಿಂದ ಇಳಿಸಿ ಅಲ್ಲೊಬ್ಬ ಪ್ರಾಮಾಣಿಕರನ್ನ ಮುಖ್ಯಮಂತ್ರಿ ಆಗಿ ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಿದ್ವಿ. ಇದು ನೋಡ್ರಿ, ಇದು ಎನ್ಕ್ವೈರಿ, ಇದು ಯಾವಾಗ ಓಪನ್ ಆಗಿ ಬಂತು, ಅಲಿಗೇಷನ್ ಬಂತು, ಅದ್ರ ಮರುದಿನ ಭೈರತಿ ಸುರೇಶ್ ಹೆಲಿಕಾಪ್ಟರ್ ತಗೊಂಡು ಮೈಸೂರಿಗೆ ಹೋಗಿ ಮೈಸೂರಿಂದ ಎಲ್ಲ ಪೇಪರು ಹೊತ್ಕೊಂಡು ಅವ್ರು ಬಂದರು. ಈಗ ಅದ್ರಾಗ ಏನು ಒಂದೆರಡು ಪೇಪರ್ಗಳು ಅಲ್ಲಿ ಉಳಿದಿದ್ದು ಅದು ಈಗ ಜನರ ಕೈಯಾಗ ಪತ್ರಿಕಾ ಮಿತ್ರರ ಕಡೆ ಸಿಕ್ಕಿದ ಕೂಡೆ ಅದಕ್ಕೆ ವೈಟ್ನರ್ದು ಹಚ್ಚಿ ಅದನ್ನ ಗದ್ದಲ ಮಾಡುವಂತ ಕೆಲಸ ಕಾಂಗ್ರೆಸ್ ಅವ್ರು ಮಾಡ್ತಿದ್ದಾರೆ. ಇದರಲ್ಲಿ ಏನೂ ಇಲ್ಲ. 29 ತಾರೀಕಿಗೆ ಮತ್ತೆ ಎನ್ಕ್ವೈರಿ ಆಗ್ತೈತಿ. ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.